ನಮಸ್ಕಾರ ವೀಕ್ಷಕರೇ, ಪುನೀತ್ ಅವರು ನೆನೆದು ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟ ವಿನೋದ್ ರಾಜ್ಕುಮಾರ್ ಅವರು. ಹೌದು, ವಿನೋದ್ ರಾಜ್ಕುಮಾರ್ ಅವರು ಸದ್ಯ ಕಣ್ಣೀರಿಟ್ಟು ಮಾಧ್ಯಮವೊಂದಕ್ಕೆ ಸದ್ಯ ಸಂದರ್ಶನವೊಂದನ್ನು ಕೊಟ್ಟಿದ್ದಾರೆ. ಹೌದು, ಇಂದು ನಡೆದಂಥ ಸಂದರ್ಶನದಲ್ಲಿ ವಿನೋದ್ ರಾಜ್ಕುಮಾರ್ ಅವರು ಕಣ್ಣೀರಿಟ್ಟಿದ್ದಾರೆ. ಪುನೀತ್ ಅವರು ಸಾಕಷ್ಟು ಜನಕ್ಕೆ ಪ್ರೇರಣೆ ಆಗಿದ್ದರು ಹಾಗೂ ಸಾಕಷ್ಟು ಜನಕ್ಕೆ ಆಶ್ರಯ ಕೂಡ ಆಗಿದ್ದರು. ಇಂಥ ಪುನೀತ್ ರಾಜ್ಕುಮಾರ್ ಕಳೆದುಕೊಂಡು ನಾನು ಕೂಡ ಸಾಕಷ್ಟು ನಾನು ತುಂಬ ನೊಂದುಕೊಂಡಿದ್ದೀನಿ. ಹಾಗೆ ನನ್ನ ಸ್ವಂತ ಅಣ್ಣನಿಗಿಂತ ಹೆಚ್ಚಾಗಿ ನನ್ನ ನೋಡಿಕೊಂಡಿದ್ದಾರೆ, ಹಾಗೆ ತುಂಬಾ ಬೆಂಬಲವಾಗಿ ಕೂಡ ನಿಂತಿದ್ದಾರೆ. ಇಂಥ ಅಣ್ಣನನ್ನು ಕಳೆದುಕೊಂಡು ನಾನು ಕೂಡ ತುಂಬಾ ನೋವಿನಲ್ಲಿದ್ದೀನಿ ಅಂತ ಹೇಳಿದ್ದಾರೆ. ಹಾಗೆ ನಾನು ಕೂಡ ಪುಣ್ಯತಿಥಿ ದಿನದಿಂದ ಸೇರಿ ಸಮಾಧಿಕ್ಕೆ ಹೋಗಿ ನಮ್ಮನವನ್ನು ಸ್ಥಾನ ನನ್ನ ತಾಯಿ ಇಬ್ಬರು ಕೂಡ ಸಲ್ಲಿಸಿ ಬಂದಿದ್ದೀವಿ. ಸಾಕಷ್ಟು ನೋವು ಆಗುತ್ತೆ. ನನ್ನ ಸ್ವಂತ ಅಣ್ಣ ಇದ್ದಿದ್ದು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿರ್ಲಿಲ್ವೋ ಏನೋ, ಅಷ್ಟು ಚೆನ್ನಾಗಿ ನನ್ನ ನೋಡ್ಕೊಂಡಿದ್ದಾರೆ. ಆದರೆ ಅಂತ ಅಣ್ಣನನ್ನೇ ನಾನು ಕಳೆದುಕೊಂಡ್ಬಿಟ್ಟಿದ್ದೀನಿ ಅಂತೇಳಿ ಪುನೀತ್ ರಾಜ್ಕುಮಾರ್ ಅವರು ಮೆಚ್ಚುಗೆ ಮಾತುಗಳನ್ನು ಆಡ್ತಾ ವಿನೋದ್ ರಾಜ್ಕುಮಾರ್ ಅವರು ಭಾವುಕರಾಗಿ ಹೋಗಿದ್ದಾರೆ. ಹೌದು, ಅಲ್ಲೇ ಬಿಕ್ಕಿ ಬಿಕ್ಕಿ ಕಣ್ಣೀರು ಕೂಡ ಹಾಕಿದ್ದಾರೆ. ಇದನ್ನು ನೋಡಿದಂಥ ಎಂದರೂ ಕೂಡ ತುಂಬಾ ನೋವಾಗುತ್ತೆ ಸ್ನೇಹಿತರೆ. ಹೌದು, ವಿನೋದ್ ರಾಜ್ಕುಮಾರ್ ಅವರು ಸಿನಿಮಾ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಂಥವರು, ಹಾಗೆ ತುಂಬ ಡ್ಯಾನ್ಸರ್ ಆಗಿ ಎಂದು ಕೂಡ ಕಾಣಿಸಿಕೊಂಡಿದ್ದರು. ಹಾಗೆ ಕೆಲವೊಂದು ಅವಕಾಶಗಳಿಂದ ಕೂಡ ವಂಚಿತರು ಕೂಡ ಆಗಿದ್ದಾರೆ ವಿನೋದ್ ರಾಜ್ಕುಮಾರ್ ಅವರು. ಆದರೆ ಅವರು ಕೃಷಿಯನ್ನು ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದರಿಂದ ಚಿತ್ರರಂಗದ ಬಗ್ಗೆ ಯಾವುದೇ ತಲೆ ಕೆಡಿಸಿಕೊಳ್ಳೋದಿಲ್ಲ ವಿನೋದ್ ಅವರು. ಇಂಥ ವಿನೋದ್ ರಾಜ್ಕುಮಾರ್ ಅವರು ಕೂಡ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಆಡುತ್ತಾ ಕಣ್ಣೀರು ಹಾಕಿದ್ದಾರೆ. ಹಾಗಾದರೆ ನೀವೇನಂತೀರ ದಯವಿಟ್ಟು ಕಮೆಂಟ್ ಮಾಡಿ. ನಮಸ್ಕಾರ.